ಬಂದಾಗ ನೀವು ನೋಟಿಸ್ ಕೊಡುವುದು ಬಾ ಅಂತ ಹೇಳಲಿಕ್ಕಿದೆ ಏನದು? ನಿಯಮ ಪಾಲನೆ ಅಂತ ಹೇಳೋದು ಇಲಾಖೆಯವ್ರಿಗಿಲ್ವಾ? ಇಲಾಖೆಯವರು ಹೇಳೋದು ಮಾತ್ರನಾ? ಕಾನೂನು ಮೀರಿ ವರ್ತಿಸಬಾರ್ದು, ಕಾನೂನಿಗೆ ವಿರುದ್ಧವಾಗಿ ಮಾಡಬಾರ್ದು. ಅರೆ ನಿಮ್ಗೆ ಯಾಕೆ ಅಪ್ಲೈ ಆಗೋದಿಲ್ಲ ಕಾನೂನು? ನಿಮಗೂ ಗೊತ್ತಿಲ್ವಾ ಎಷ್ಟು ದಿನದ ಮೊದಲು ನೋಟಿಸನ್ನು ಕೊಡಬೇಕು? ಇಲ್ವಾ ಕಾನೂನಲ್ಲಿ ನಿಮಗೆ ಇಲಾಖೆಯವರಿಗೆ ಮನಸ್ಸು ಇಚ್ಛೆ ಬಂದಾಗ ಒಂದು ಕಾನೂನು, ಮನಸ್ಸು ಇಚ್ಛೆ ಬಂದಾಗ ಒಂದು ನೋಟಿಸು, ಇವೆಲ್ಲವೂ ಕೂಡ ಅಂತ್ಯ ಆಡಬೇಕು. ಇವತ್ತು ಸಂಘಟನೆ ಕೂಡ ಅಷ್ಟೇ, ಹಿಂದೂ ಸಮಾಜ ಕೂಡ ಅಷ್ಟೇ, ಯಾವುದನ್ನು ಕೂಡ ಸಹಿಸಿಕೊಂಡು ಕೂರುವಂಥ ಪರಿಸ್ಥಿತಿ ಎಲ್ಲಿಲ್ಲ. ಈ ದೇಶದ ಕಾನೂನು, ಈ ದೇಶದ ಪೊಲೀಸು, ಇದಕ್ಕೆಲ್ಲದಕ್ಕೂ ಕೂಡ ಗೌರವ ಕೊಡಬೇಕು. ಇದು ನಮ್ಮದೇ ವ್ಯವಸ್ಥೆ, ಇದು ಈ ದೇಶದ ವ್ಯವಸ್ಥೆ, ಇದು ಇವತ್ತು ಬೇಕು ನಮಗೆ. ಅದು ಆ ಕಾಕಿಗಾಗಿ ಬೆಲೆಯನ್ನು ಕೊಡ್ತೇವೆ ನಾವು, ಕಾನೂನಿಗೆ ಮರ್ಯಾದೆಯನ್ನು ಕೊಡ್ತೇವೆ. ಇದನ್ನೇ ಈ ಸಂಘಟನೆ, ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಪಾಲನೆ ಮಾಡಿಕೊಂಡು ಬಂದಿರೋದು ಈ ಸಂಘಟನೆ ಕೂಡ ಕಲಿಸಿಕೊಟ್ಟಿರುವಂಥದ್ದು. ಹಾಗೆ ಅಂತೇಳಿ ನೀವು ಮನಸ್ಸು ಇಚ್ಛೆ ಇಷ್ಟ ಬಂದಾಗೆ ನೋಟಿಸನ್ನು ಕೊಡೋದು, ಮನೆಗೆ ಬಂದು ಮನೆಯೊಳಗೆ ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ, ಮನಸ್ಸು ಹೆಚ್ಚೆ ಬಂದು ವರ್ತನೆ ಮಾಡೋದು, ಮನೆ ಹತ್ರ ಬಂದು ಮನೆಯೊಳಗಡೆ ಬರೋದು, ಸರ್ಚ್ ಮಾಡಲಿಕ್ಕೆ ಬರೋದು, ಇದನ್ನೆಲ್ಲ ನೀವು ನಿಲ್ಲಿಸಲೇಬೇಕು. ಇದನ್ನು ಸಹಿಸ್ಕೊಂಡು ಕೂರೋದಿಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಸಂಘಟನೆ ಮತ್ತು ಸಮಾಜ ಇವತ್ತು ಸಹಿಸ್ಕೊಂಡು ಕೂರಲಿಕ್ಕೆ ತಯಾರಿಲ್ಲ. ನಿಮ್ಮ ಕಣ್ಣು ಮುಂದೆ ಇವತ್ತು, ಪೊಲೀಸ್ ಇಲಾಖೆ ಕಣ್ಣು ಮುಂದೆ ಇವತ್ತು ಮಾನವ ಕಳ್ಳಸಾಗಣಿಕೆ ಎಷ್ಟಾಗಿದೆ? ಬೇರೆ ಕಡೆ ಬೇಡ, ಈ ಜಿಲ್ಲೆಯಲ್ಲಿ ಎಷ್ಟಾಗಿದೆ? ಎಷ್ಟನ್ನು ಟ್ರೇಸ್ ಮಾಡಿದ್ದೀವಿ ನಾವು? ಎಲ್ಲವನ್ನು ಟ್ರೇಸ್ ಮಾಡಿದ್ದೇವಾ? ಹಾಗಾದರೆ ಟ್ರೇಸ್ ಮಾಡಲಿಲ್ಲ ಅಂತೇಳಿದ್ರೆ ಉಳಿದವರು ಎಲ್ಲೋದ್ರು? ಎಷ್ಟು ಗಾಜಾ ಪ್ರಕರಣಗಳು ಈ ಜಿಲ್ಲೆಯಲ್ಲಿ ನಡೀತಾ ಇಲ್ಲ? ಗಾಜಾ ಪ್ರಕರಣಗಳು ಎಷ್ಟು ನಡೀತಾ ಇಲ್ಲ? ಅರೆ ಅದು ಕಂಡ್ಕೊಳ್ಳೋದಿಲ್ಲ ಇಲಾಖೆಗೆ. ಇವತ್ತು ಅಕ್ರಮವಾಗಿ ಕಳ್ಳ ಸಾಗಾಟ ಎಷ್ಟು ಆಗ್ತಾ ಇಲ್ಲ? ಕೊಟ್ಟಿಗೆಗಳಿಂದ ಕಳ್ಳತನ ಮಾಡಿದಂಥ ಪ್ರಕರಣಗಳಿಲ್ವಾ? ಎಷ್ಟು ಟ್ರೇಸ್ ಮಾಡಿದ್ದೀವಿ ನಾವು? ಎಷ್ಟಕ್ಕೆ ನ್ಯಾಯ ಒದಗಿಸಿಕೊಟ್ಟಿದ್ದೀವಿ? ಇವತ್ತು ನಿರಂತರವಾಗಿ ಕಾನೂನು ವಿರೋಧಿ ಕೃತ್ಯಗಳನ್ನು ಈ ಸಮಾಜದ ವಿರೋಧಿಗಳು, ಮತಾಂಧರು ಎಲ್ಲರೂ ಮಾಡ್ತಾ ಇದ್ದಾರೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಈ ದೇಶದ ಪರವಾಗಿ, ಇವತ್ತು ಧರ್ಮದ ಪರವಾಗಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ಟಾರ್ಗೆಟ್ ಮಾಡೋದು, ಆ ಪದೇ ಪದೇ ಸ್ಟೇಷನಿಗೆ ಕರೆಯೋದು, ಪದೇ ಪದೇ ಸ್ಟೇಷನಿಗೆ ಕರೆಯೋದು, ಕೂರಿಸೋದು ಸ್ಟೇಷನಲ್ಲಿ. ಇವತ್ತು ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ, ನೀವು ಈ ರೀತಿಯ ಹಿಂದೂ ವಿರೋಧಿ ತಂತ್ರಗಳನ್ನು ಏನು ಮಾಡ್ತಾ ಇದ್ದೀರಿ, ನೀವು ಮಾಡುವಂಥದ್ದೇ. ಇವತ್ತು ಕಾಂಗ್ರೆಸ್ ಏನಿದೆ ಅದು ಹಿಂದೂ ವಿರೋಧಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸರ್ಕಾರ ಅಂತ ಬಂದಾಗ, ಒಂದು ಸಂವಿಧಾನದಡಿಯಲ್ಲಿ ಕೆಲಸ ಮಾಡುವಂಥ ಸರ್ಕಾರ ಏನೇನೋ ಮಾಡಬೇಕೋ, ಈ ರಾಜ್ಯದ ಪ್ರಜೆಗಳಿಗೆ ಪ್ರತಿಯೊಬ್ಬರಿಗೂ ಏನೇನೋ ಕಾನೂನಾತ್ಮಕವಾಗಿ ರಕ್ಷಣೆಯನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು, ಅದನ್ನು ಕೊಡಬೇಕು. ಮನಸ್ಸು ಹೆಚ್ಚು ಆಡಳಿತವನ್ನು ಮಾಡಿ ಕಾನೂನನ್ನು ದುರುಪಯೋಗ ಮಾಡಿ ನಾವೇನೋ ಹಾಡ್ಬೋದು, ಈ ಕಾರ್ಯಕರ್ತರಿಗೆ ಗಡಿಪಾರನ್ನು ಮಾಡ್ಬೋದು, ಗಡಿಪಾರು ಯಾಕೆ ಮಾಡಬಾರ್ದು ಅಂತೇಳಿ ನಾವು ನೋಟಿಸನ್ನು ಕೊಡ್ತೇವೆ. ಮತ್ತು 107 110 ನೀವು ನೋಟಿಸನ್ನು ಕೊಡ್ಬೋದು ಅಂತಾದರೆ ನಮ್ಮಗಳಿಗೆ ಕೂಡ ಕಾನೂನಾತ್ಮಕ ಹೋರಾಟ ಮಾಡಿ ಗೊತ್ತಿದೆ, ಕಾನೂನಾತ್ಮಕ ಹೋರಾಟ ಮಾಡಿ ಗೊತ್ತಿದೆ. ಅರೆ ನೀವು ಕೊಟ್ಟ ನೋಟಿಸನ್ನು ಅಷ್ಟೇ ತಗೊಂಡು ಕೂರುವವರಲ್ಲ. ಈ ಎಲ್ಲ ಪ್ರಕರಣಗಳು ಏನಿದೆ ಇದನ್ನೆಲ್ಲವೂ ಕೂಡ ನಾವು ಕಾನೂನಾತ್ಮಕಕ್ಕೂ ಹೋರಾಟ ಮಾಡ್ತೇವೆ. ಕಾರ್ಯಕರ್ತರಿಗೆ ಎಲ್ಲೂ ಕೂಡ ಅವರಿಗೆ ಧೈರ್ಯ ಕುಂದದೇ ಇರುವ ಹಾಗೆ ಅವ್ರ ಜೊತೆ ನಾವು ಖಂಡಿತವಾಗಿ ನಿಲ್ತೇವೆ, ಸಂಘಟನೆಯಾಗಿ ಇನ್ನೂ ಜಾಗರಣವಾಗಿ ನಿಲ್ತದೆ. ಇಂಥ ಪ್ರಕರಣಗಳು ಇನ್ನು ಮುಂದೆ ಎಲ್ಲೂ ಕೂಡ ಆಗಬಾರ್ದು, ಇದು ಎಚ್ಚರಿಕೆಯ ಗಂಟೆ. ಸಂಘಟನೆ ಸಮಾಜ ಇವತ್ತು ಯಾವತ್ತೂ ಕೂಡ ಕೈಕಟ್ಟಿ ಕೂರೋದಿಲ್ಲ. ಇದನ್ನು ಮುಂದೆ ಏನಾದರೆ ಈ ರೀತಿಯೇ ಮಾಡಿಕೊಂಡು ಹೋಗಿ ಹೋರಾಟದ ದಾರಿಯನ್ನು ತುಳಿದು ಮುಂದೊಂದು ದಿನ ಈ ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆದರೆ ಅದಕ್ಕೆ ನೇರವಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತವೇ ಕಾರಣ ಅಂತ ಹೇಳೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಗಡಿಪಾರಾಗಿದೆ, ಉಳಿದ ಹಾಗೆ 5 ಜನರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಅದರಲ್ಲೂ ಒಂದು ಕಾರ್ಯಕರ್ತರನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಅವ್ರಿಗೆ ಇನ್ನೂ ಕೂಡ ಅವ್ರು ಎ ಸಿ ಎದುರುಗಡೆ ಹೇಳ್ತಾರೆ, ರೌಡಿ ಶೀಟ್ರ್ ಇದ್ದಾರಾ, ರೌಡಿ ಶೀಟ್ರ್ ಇಲ್ಲ, ಇಲ್ಲ ಅಂದಮೇಲೆ ಯಾಕೆ ನೋಟಿಸ್ಕೊಡ್ತಾರೆ, ಅದರ ಅವಶ್ಯಕತೆ ಏನು? ಹಾಗಿದ್ರೆ ಉದ್ದೇಶ ಏನು? ಇವತ್ತು ಬೇಕು ಅಂತ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದ? ಅರೆ ಹಿಂದೂ ಸಂಘಟನೆಯ ಕಾರ್ಯಕರ್ತ ಯಾವತ್ತಾದರೆ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾನ? ಬರೋದಿದ್ರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 25ಕ್ಕೆ ಏನಾಗ್ತದೆ, 100 ವರ್ಷ ಪೂರೈಕೆ ಮಾಡ್ತಾ ಇದೆ. ಇದು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಪ್ರಶ್ನೆ, ರಾಜಕೀಯಕ್ಕೂ ಹಿಂದೂ ಜಾಗರಣ ವೇದಿಕೆಗೂ ಯಾವುದೇ ಸಂಬಂಧ ಇಲ್ಲ. ಮಹಿಳೆಯರ ವಿಚಾರವಾಗಿ ಆಗಿರೋದನ್ನು ಯಾವತ್ತೂ ಕೂಡ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೆ ಅದರ ಪರಿವಾರ ಸಂಘಟನೆಗಳು ಇವತ್ತು ಹೆಣ್ಮಕ್ಕಳನ್ನು ನಾವು ಕೂಡ ಮಾತೆಯರಾಗಿ ಕಾಣುವಂಥದ್ದು
ಈ ದೇಶವನ್ನು ಕೂಡ ಭಾರತ್ ಮಾತೆಯನ್ನು ನಾವು ಅದೇ ದುರ್ಗೆಯ ಸ್ವರೂಪದಲ್ಲಿ, ಮಾತೆಯ ಸ್ವರೂಪದಲ್ಲಿ ನಾವು ಪೂಜೆ ಮಾಡುವವರು. ಹಾಗಾಗಿ ಅದನ್ನು ಖಂಡಿತವಾಗಿ ಖಂಡನೆ ಮಾಡ್ತೇವೆ. ಅವರಿಗೆ ಕನಿಷ್ಠವಾಗಿ ಈ ಮೂಲಭೂತ ಹಕ್ಕುಗಳಲ್ಲಿ ಏನು ಅವರಿಗೆ ಕರ್ತವ್ಯಗಳು, ಇವರು ಪೂರೈಕೆ ಮಾಡಬೇಕು, ವ್ಯವಸ್ಥೆಯನ್ನು ಮಾಡಬೇಕು. ಅದನ್ನು ನೀವು ಮಾಡಿದ್ದೀರಾ? ಮಾಡಲಿಲ್ಲ. ಮಾಡಲಿಲ್ಲ ಅಂದಮೇಲೆ ಗಡಿಪಾರ ಯಾಕೆ ಮಾಡ್ತೀರಿ ನೀವು ಅನ್ನುವಂಥ ಪ್ರಶ್ನೆಯನ್ನು ನ್ಯಾಯಾಲಯವೇ ಕೇಳಿದೆ. ಈಗ ಕೂಡ ಇಲ್ಲಿಯ ಕಾರ್ಯಕರ್ತರನ್ನೇನು ಗಡಿಪಾರು ಮಾಡಿದರೆ ಯಾವುದೇ ಇಲ್ಲ, ಒಟ್ಟು ಗಡಿಪಾರು, ಮನಸ್ಸೋ ಹೆಚ್ಚ ಗಡಿಪಾರು ಮಾಡುವಂಥದ್ದು. ಇದೇವತ್ತು ಸಂವಿಧಾನ ವಿರೋಧಿ ನಡೆಯುತ್ತು. ಸರ್ಕಾರ ಏನೇ ಹೇಳಿ ಅಂದರೆ ಕೈಗೊಂಬೆಯಾಗಿ ಇವತ್ತು ಅಧಿಕಾರಿಗಳು ಮಾಡ್ತಿದ್ದಾರೆ, ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರಲ್ಲ. ಆದೇಶವನ್ನು ಮಾಡಿದಂಥ ಎಸಿ, ಅದಕ್ಕೆ ಫೈಲನ್ನು ಬಿಲ್ಡ್ ಮಾಡಿದಂಥ ಪೊಲೀಸ್ ಇಲಾಖೆ, ಇದೆಲ್ಲವೂ ಕೂಡ ಕಾನೂನು ವಿರೋಧವೇ. ಇವತ್ತು ಅದನ್ನು ಕೋರ್ಟಿಗೆ ಹೋಗ್ತೇನೋ. ಉತ್ತರ ಕರ್ನಾಟಕದಲ್ಲಿ ಈ ಪ್ರಕರಣ ಏನಾಗಿತ್ತು, ಅವರಿಗೆ ಚೀಮಾರಿಯಾಗಿದೆ. ಇದು ಈ ಪ್ರಕರಣವೂ ಕೂಡ ಇವತ್ತು ಎಲ್ಲವೂ ಸಬ್ಮಿಟ್ ಆಗಿದೆ, ನಾವು ಕೋರ್ಟಲ್ಲಿ ಚಾಲೆಂಜನ್ನು ಮಾಡ್ತೇವೆ. ಅವರ ಕರ್ತವ್ಯ ಏನಿದೆ ಅದನ್ನು ಮರೆತು ಸುಮ್ಮನೆ ಬೇಕಾಬಿಟ್ಟಿ ಮಾಡುವಂಥದ್ದನ್ನು ತಕ್ಷಣವಾಗಿ ಇಲಾಖೆಯಷ್ಟೇ ಸರ್ಕಾರವು ನಿಲ್ಲಿಸಬೇಕು.